13 14 ರಲ್ಲಿ ಹತ್ತು ಸಮಿತಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ನಾನು ರಮೇಶ್ ಜಾರಕಿಹೊಳಿ ಇದ್ದಾಗ ನಾವು ಅಜ್ಮೀರ್ಗೆ ಹೋಗಿದ್ದು ಟೂರಿಗೆ 8-9 ಜನ ಶಾಸಕ ಕೂಡಿ ಅವಾಗ ಇದು ಚಲೋದು ಹಾಗೆ ನೋಡಿ ಡಿ ಕೆ ಶಿವಕುಮಾರ್ ಯಾವಾಗ ಅಧಿಕಾರ ಇರ್ತಾನಲ್ಲ ಅದು ಇದು ಭವಿಷ್ಯ ಸರ್ಕಾರ ಯಾವಾಗ ಡೇಂಜರ ಅವ ವಿರೋಧ ಪಕ್ಷ ತಗೊಂಡು ಟೈಪ್ ಇರ್ತಾನೆ ಅಧಿಕಾರ ಬಂದಾಗ ಒಂದು ಟೈಪ್ ಇರ್ತಾನೆ ವಿರೋಧ ಪಕ್ಷದ ಕಾಲು ಆಡಾಡ್ತಾನೆ ಅಧಿಕಾರ ಬಂದ ಇದು ಮಾಡಾಡ್ತಾನೆ ಅವನ ಸ್ಟೈಲ್ ಇಷ್ಟ ನನ್ನ ಮಾಹಿತಿ ಪ್ರಕಾರ ಈ ಸರ್ಕಾರ ಬೀಳೋದು ಡಿ ಕೆ ಶಿವಕುಮಾರ್ ಕಂಪನಿ ಬೆಳಗಾವದಿಂದ ಬೀಳೋದು ಬಿದ್ರೆ ಬೆಳಗಾವ ರಾಜಕಾರಣ ಬೀಳೋದು ಡಿ ಕೆ ಶಿವಕುಮಾರ್ ಬೀಳೋದು ಬಿದ್ರೆ ಅದು ಡಿ ಕೆ ಅವಾಗ ಏನಾದ್ರು ಈಗ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ಅವ್ರಿಗೆ ಒಳ್ಳೆ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ ರಮೇಶ್ ಜಾರಕಿಹೊಳಿ ಬಂಡೆ ಆದಾಗ ಸರಿಯಾಗಿ ಡೀಲ್ ಮಾಡಲ್ಲ ಅದಕ್ಕೆ ಸರ್ಕಾರ ಬಿತ್ತು ನಾವು ಇಸಲಾಗಿ ಮಾಡೋದಿಲ್ಲ ಅಂತ ಅವರು ಸರಿಯಾಗಿ ಸಿದ್ದರಾಮಯ್ಯ ಅವರು ಸರಿಯಾಗಿ ನಿರ್ಣಯ ತೋರೆ ಸರ್ಕಾರ ಮುಂದೆ ಇರುವುದಕ್ಕೆ ಇಲ್ಲಪ್ಪ ಅಂದ್ರೆ ಅವ್ನ ಏನಾರ ಹಂಚ್ಕೋದ್ರೆ ಸರ್ಕಾರ ಬೀಳ್ಬೇಕು ಇದು ಹಂಗಾಗುದಿಲ್ಲ ಅದು ಮಹಾರಾಷ್ಟ್ರತೆ ಆಗುದು ಅದು ರಾಜನ ಮೇಲೆ ಏನಿಲ್ಲ ಮಹಾರಾಷ್ಟ್ರತೆ ಆಗುದು ಆದ್ರೆ ಆದ್ರೆ ಆಗಬಹುದು ಯಾಕಂದ್ರೆ ನೋಡ್ರಿ ಮನುಷ್ಯ ರೊಚ್ಚಿ ಒಂದು ಗಾಡಿ ಹತ್ತು ಮಟ್ಟ ಮನುಷ್ಯ ಹೆದರದ ಕಾರ್ಮಿಕ ಒಂದು ಭವಿಷ್ಯ ಮುಗಿದಿದ್ದಾರೆ ಒಬ್ಬ ಹೆಣ್ಣಿನ ಹಸ್ತಕ್ಷೇಪದಿಂದ ಸರ್ಕಾರಕ್ಕೆ ಕಂಟಕ ಇದೆ ಅಂತ ನೋಡಿ ಲಾಟ್ರಿ ಮಂತ್ರಿಗಳು ಯಾವಾಗಲೂ ಡೇಂಜರ್ ಲಾಟ್ರಿ ಮಂತ್ರಿಗಳು ಲಾಟ್ರಿ ಎಂಎಲ್ಎ ಡೇಂಜರ್ ಅವ್ರಿಗೆ ಅದನ್ನ ಅನುಭವ ಇರೋದಿಲ್ಲ ನಿಮಗೆ ನಾನು ಅದು ಹೇಳಕ್ ಬರೋದಿಲ್ಲ ನೀವು ಅದನ್ನ ಸ್ಟಡಿ ಮಾಡಬೇಕು ಲಾಟ್ರಿ ಮಂತ್ರಿ ಲಾಟ್ರಿ ಎಂಎಲ್ಎ ಡೇಂಜರ್ ಯಾವಾಗಲೂ ಯಾವುದೇ ಪಕ್ಷಕ್ಕೆ ಯಾವುದೇ ಪಕ್ಷಕ್ಕೆ ನೋಡ್ರಿ ಸಿದ್ದರಾಮಯ್ಯ ಬಟ್ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ನೋಡ್ತಿದ್ರಿ ಕತ್ತಿ ಅವತ್ತ ನೋಡ್ತಿದ್ರಿ ಸಿದ್ದರಾಮಯ್ಯ ಬಟ್ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅವತ್ತ ನೋಡ್ತಿರಿ ಕತ್ತಿ ನಿಮ್ದು ನನಗ ಇಲ್ಲ ನೋಡ್ರಿ ನಾನು ನಿಜ ಹೇಳಲಿಲ್ಲ ನಾನು ದೃಢ ಸಂಕಲ್ಪ ಮಾಡಿದೀನಿ ನಾವು ಈಗ ಮುಂದಿನ 2 ವರ್ಷ ಎಲ್ಲ ಮನಿ ಕೆಲಸ ಮಾಡೋದು ದೇವಸ್ಥಾನ ನಡೆಸೋದು ನಾವು ರಾಜಕೀಯ ಮಾಡಬಾರ್ದು ಬರೀ ನಾವು ಕ್ಷೇತ್ರದ ಕೆಲಸ ಮಾಡೋದು ಡಿಸಿಷನ್ ತಗೊಂಡು ಅನಿವಾರ್ಯ ಕಾರಣ ಮೀಡಿಯಾ ಮೀಡಿಯಾ ಬಂದು ನಾವು ಡಿ ಕೆ ಶಿವಕುಮಾರ್ ಇದ್ದ ಮಂಡಳಿ ಒಂದೇ ಸಲ ಎಂ ಎಲ್ ಎ ಅವ್ರು ಎರಡನೇ ಸಲ ಆಗುದಿಲ್ಲ ಬರ್ದಿಟ್ಕೊಳ್ಳಿ ಅದ್ರ ನಾಲ್ಕೈದು ಬರ್ಬೋದು ಅವ್ರಲ್ಲ ಒಂದೇ ಸಲ ಲಾಟ್ರಿ ಎಂ ಎಲ್ ಎ ಅಲ್ಲೋ ಅವ್ರಿಲ್ರಿ ನಂಗೆ ಮಾಹಿತಿ ಇಲ್ಲ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನಂಗೆ ಗೊತ್ತಿಲ್ಲ ನಾ ಬಂದ ಉದ್ದೇಶ ನಮ್ಮ ಪಕ್ಷ ಹೆಸರು ಕಟ್ಸಾತಾರ ಅದು ನಮ್ಮ ಪಕ್ಷ ಸಂಬಂಧ ಇಲ್ಲ ನಿನ್ನೆ ಭೇಟಿಯಾಗಿದ್ದೆ ನೋಡ್ರಿ ಅವರು ಒಳ್ಳೆ ಮನುಷ್ಯರ ಅವ್ರ ಬಗ್ಗೆ ನಾನು ವೈಯಕ್ತಿಕ ಅವ್ರ ಫ್ರೆಂಡ್ಶಿಪ್ ಇದೆ ನಿನ್ನೆ ಭೇಟಿಯಾಗಿದ್ದೆ ನಾನು ನೋಡ್ರಿ ಅವ್ರಪ್ಪ ಅವ್ರು ನೋಡ್ರಿ ಅವ್ರು ಹಿರಿಯರ ಅದಾರ ಅವ್ರಿಗೆ ಅಡ್ವೈಸ್ ಮಾಡೋದು ಶಕ್ತಿ ರಮೇಶ್ ಜಾರಕಿಹೊಳಿ ಅವ್ರ ಹಿರಿಯರ ಅದರ ಸರಿಯಾದ ಟೈಮ್ ಸರಿಯಾದ ನಿರ್ಣಯ ತಗೋತಾರ ಏ ನಾ ಸಾಧ್ಯ ಇಲ್ಲ ನನ್ನ ಪೊಲಿಟಿಕಲ್ ಎಂಡ್ ಬಿಜೆಪಿ ನೋಡ್ರಿ ಕುತ್ತೋನ ಖಾಸಗಿ ಚರ್ಚೆ ಮಾಡ್ತೀವಿ ಅದೇನಂತ ಸೀರಿಯಸ್ ಅಲ್ಲ ನೋಡ್ರಿ ಸುಮಾರು ನಾವು ಅಲ್ಲಿ ಹೋಗಿ ಚರ್ಚೆ ಮಾಡೋ ಸುಳ್ಳು ಅದು ಚರ್ಚೆ ಆಗಿರ್ತದೆ ಅಂತ ಸೀರಿಯಸ್ ಚರ್ಚೆ ಏನಾಗಿಲ್ಲ ಚರ್ಚೆ ಆಗಿದೆ ಈಗ ತೆಗೆದಪ್ಪ ಶ್ರೀಕಾಂತ ನೋಡ್ರಿ ಸಿ ಡಿ ಮಾಸ್ಟರ್ ಡಿ ಕೆ ಶಿವಕುಮಾರ್ ಅವನು ಎಲ್ಲಾರು ಸಿ ಡಿ ಅದಕ್ಕೆ ಒಂದು ಬೆಳಕು ಮಾಡುವಂತ ಶಕ್ತಿ ಅವ್ನು ಒಬ್ಬ ಇದೆ ರಾಜ್ಯದಲ್ಲಿ ಯಾರ ಅದೇ ಒಂದು ಶಕ್ತಿ ಜಾರಕಿಹೊಳಿ ಕುಟುಂಬದ ಶಕ್ತಿ ಕುಗ್ಗಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪದೇ ಪದೇ ಬೆಳಗಾವಿ ಬರ್ತಾ ಇದಾರೆ ಹಸ್ತಕ್ಷೇಪ ಮಾಡ್ತಾ ಇದಾರೆ ಯಾಕೆ ಸರ್ ಯಾಕೆ ಈ ರೀತಿ ನೋಡ್ರಿ ದೇವ್ರು ಮಾಡ್ಬೇಕು ಜನ ಮಾಡ್ಬೇಕು ದೇವ್ರು ಮಾಡ್ಬೇಕು ಜನ ಮಾಡ್ಬೇಕು ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್ ಈಗ ತಾವ್ ಹೇಳಿದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರ ಸ್ವಪ್ನ ನೋಡಿ ನಾವೆಲ್ಲ ಬಂಡೆ ಎದ್ದು ಸರ್ಕಾರ ಬೀಳಿಸಿದೀವಿ ಅಂತ ಈ ಹಂಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಸ್ವಲ್ಪ ಕಡಿಮೆ ಆಗಿದೆ ಅಥವಾ ಬದಲಾಗಿದ್ದಾರೆ ಅದು ನೀವು ಮಾಧ್ಯಮದಲ್ಲಿ ನೋಡಿ ಹೇಳ್ಬೇಕು ಅವ ನೋಡ್ರಿ ಅವೇನ್ ದೊಡ್ಡ ಎಲ್ಲ ಪುಕ್ಕಳು ಅವ ಅಂತದ ಧೈರ್ಯವಾಣಲ್ಲ ಸುಳಭ ಎದು ಮಾಡಾಡೋದು ಅಷ್ಟೇ ಅವ ಅಂತದ ಧೈರ್ಯವಾಣಲ್ಲ ಅವ ನಮ್ಗೆ ಗೊತ್ತೈತೆ ಅವ್ನ ಸ್ಟೈಲ್ ನಾವು ಕಳೆದ ಅವ್ನ ಜೋಡಿ 10 ವರ್ಷ 15 ಕೂಡಿದ್ದಾರೆ ಒಬ್ರು ಅವ್ರು ಎಷ್ಟು ಧೈರ್ಯ ಅದ ಎಷ್ಟು ಎಲ್ಲ ಗೊತ್ತದೆ ಹಾಂ ಯಾವಾಗ ಮೋಸ್ಕರ ಹೋರಾಟ ಮಾಡೋವಲ್ಲ ಯಾವಾಗ ಮೋಸ್ಕರ ಹೋರಾಟ ಮಾಡೋ ಶಕ್ತಿ ಇಲ್ಲೇ ಇಲ್ಲ ಅವಾಗ
ಯಾವಾಗ ನಾವು ಕನಕಪುರ ಎಲೆಕ್ಷನ್ ಸತ್ತು ಎಂಟು ಒಂಬತ್ತು ಸಲ ಎಂಟು ಸಲ ಹಾಕ್ಸ್ಕೊಂಡಲ್ಲ ಎರಡೇ ಬಾರಿ ಎಲೆಕ್ಷನ್ ಆಯ್ತದು ವಿಪಿದಾರ್ ಅಡ್ಜಸ್ಟ್ಮೆಂಟ್ ಪಕ್ಷ ಪಕ್ಷ ಏನ್ ಹೇಳ್ತಾರೆ ಕೆಲಸ ಮಾಡ್ತಾವ ನಮಗ್ ಗೊತ್ತಿಲ್ಲ ಅದು ಬಟ್ ಅವ್ರು ಏನಿದೆ ಗೊತ್ತಿಲ್ಲ ಬಟ್ ಅವ್ರು ನಿಲ್ಲುವುದಕ್ಕೆ ಮಾಧ್ಯಮ ಮುಖಾಂತರ ಕೇಳಿದ್ನೆ ನಾ ಸ್ವತಃ ಅವ್ರು ಇನ್ನು ಕೆಲವು ದಿವಸದಲ್ಲಿ ಮಾತಾಡ್ತೇನೆ ಅವ್ರು ಇಲ್ಲ 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 ಸೊ ನಮ್ಮ ನಮ್ಮ ಕುಟುಂಬ ನಮ್ಮ ಕುಟುಂಬದಿಂದ ಯಾರು ಬೆಳಗಾವಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ರಮೇಶ್ ಜಾರಕಿಹೊಳಿ ಅವ್ರ ನಾಯಕತ್ವವನ್ನ ನಾವು ಹಾಕ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಶಶಿಕಲಾ ಜೊಲ್ಲೆ ಅವರು ಬಂದು ಮಾತಾಡಿ ಅವ್ರು ಅವ್ರ ನೇತೃತ್ವ ಮಾಡಿ ಎಲೆಕ್ಷನ್ ಮಾಡ್ಲು ಶಶಿಕಲಾ ಜೊಲ್ಲೆ ಅವ್ರ ನೇತೃತ್ವ ಎಲೆಕ್ಷನ್ ಮಾಡ್ಲು ನಾ ಒಪ್ತೇವೆ ಅವ್ರ ಅವ್ರ ನಾಯಕತ್ವ ಒಪ್ತೇವೆ ನಾನು ನಾನು ನೇರವಾಗಿ ನಾನು ಹೊರಗಿದ್ದೆ ನಾನು ಹೊರಗಡೆ ಹೋಗಿದ್ದೆ ಇಲ್ಲಿ ಮಾಧ್ಯಮದಲ್ಲಿ ಮಾತ್ರ ಹುಡುದಿನ ನಾನು ಅದನ್ನ ನೋಡಿ ಮಾತಾಡ್ತೇನೆ ಅದ್ರ ಬಗ್ಗೆ ಯಾಕಂದ್ರೆ ಒಬ್ಬ ಪಕ್ಷದ ಒಬ್ಬ ಸಚಿವರ ನಡೆದು ನಡೆದ ಸ್ಟಡಿ ಮಾಡ್ಕೊಂಡು ಸಾರ್ವಜನಿಕವಾಗಿ ಚರ್ಚೆ ಮಾಡ್ದ ಕೂತ್ ಚರ್ಚೆ ಮಾಡಿ ಮುಗಿಸೋದು ಒಳ್ಳೇದವ್ ಏನ್ ಚರ್ಚೆ ಆಗ್ತಿದೆ ಅಂತಲ್ಲ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ನಡುವೆ ಸಮರ ನಡೆದಾಗ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಪರವಾಗಿ ನಿಲ್ತಾರೆ ಆದ್ರೆ ಸತೀಶ್ ಜಾರಕಿಹೊಳಿ ಅಭಯ್ ಪಾಟೀಲ್ ಪರವಾಗಿ ನಡೆದಾಗ ಸತೀಶ್ ಜಾರಕಿಹೊಳಿ ಅವ್ರ ಪರವಾಗಿ ಅಂದ್ರೆ ಅಭಯ್ ಸತೀಶ್ ರಮೇಶ್ ಜಾರಕಿಹೊಳಿ ಅವರು ಮೌನಕ್ಕೆ ಸಮ ಇಲ್ಲ ನಾವು ಪಕ್ಷದ ಅಭಯ್ ಪಾಟೀಲ್ ಬೇರೆನಿಲ್ಲ ಅಲ್ಲ ನೋಡ್ರಿ ಅಭಯ್ ಪಾಟೀಲ್ ಸ್ವಂತಕ್ಕೆ ಶೂರ್ ಅದಾರೆ ಅವ್ರು ಮಾಡ್ಕೋತಾರಲ್ಲ ಅವ್ರು ಬಿದ್ದು ಅಂತಾರೆ ಅವ್ರು ಸೀನಿಯರ್ ಎಂ ಎಲ್ ಎದಾರೆ ಅವ್ರಿಗೆ ಯಾವಾಗ ಅವ್ರ ಸಪೋರ್ಟ್ ಕೇಳಿದ್ರೆ ಸಪೋರ್ಟ್ ಮಾಡ್ತೀವಿ ಸ್ವತಃ ಅವರ ಪ್ರಯತ್ನ ಮಾಡ್ತಾರೆ ಯಾವಾಗ ನಮ್ಮ ಜೋರ ತರ್ತೀವಿ ರಮೇಶ್ ಜಾರಕಿಹೊಳಿ ಬಾಲ್ದಾಗ ಬರ್ತೀವಿ ನಾವು ಒಂದು ಪಕ್ಷ ಇಲ್ಲ ನೋಡ್ರಿ ಎಲ್ಲ ಫಾಲೋಸ್ ಅಂದ್ರೆ ಅಲ್ಲಿ ನೋಡ್ರಿ ಮೊದ್ಲಾಗಿ ಎಲ್ಲರೂ ಸಾರ್ವಜನಿಕ ಕೆಲಸ ಮಾಡಬೇಕು ಪಕ್ಷಾತೀತ ಪಕ್ಷ ತತ್ವಶೀತ ಬಂದ ಪಕ್ಷ ಮಾಡಲಿ ಸಾರ್ವಜನಿಕ ಬಂದಾಗ ಎಲ್ಲ ಕೂಡ ಒಕ್ಕಟ್ಟ ಕೆಲಸ ಮಾಡಬೇಕು ಅಧಿಕಾರಿಗೋಸ್ಕರ ಜಗಳಾಡೋದು ಒಳ್ಳೇದಲ್ಲ ಇಲ್ಲ ಇಲ್ಲ ನೋಡಕ್ ಎಲ್ಲ ಅಭಯ ಪಾಟೀಲ್ ಕರೆದ್ರೆ ಬರ್ತೀನಿ ಬಂದು ಮಾತಾಡ್ತೀನಿ ನಮ್ಮ ಪಕ್ಷದ ಕೇರ್ ನಮ್ಮ ಕಾಂಗ್ರೆಸ್ ಪಕ್ಷ ಕೇರ್ ನಾ ಏನ್ ಹೇಳಿ ಬಿಜೆಪಿ ಪಕ್ಷದ ನೋಡ್ರಿ ಸರಿ ಹಾಕಿದ್ರೆ ಮೋದಿ ಅವ್ರ ಮೋದಿ ಅವರು ಎಲೆಕ್ಷನ್ ಬಂದಾಗ ಎಲ್ಲ ಒಂದಾಗಿ ಮತ್ತೊಂದು ಪ್ರಧಾನಮಂತ್ರಿ ಮಾಡಕ್ ಎಲ್ಲ ಒಕ್ಕಟ್ಟಾಗಿ ದುಡಿತೀವಿ ಯಾಕಂದ್ರೆ ಈ ಹಿಂದೆ ಎಲೆಕ್ಷನ್ ಅಲ್ಲಿ ರಮೇಶ್ ಜಾರಕಿಹೊಳಿ ಅವ್ರು ಲೀಡ್ ತಗೊಂಡ್ರೆ ಅಂತ ಹೇಳಿ ಸಾಕಷ್ಟು ಜನ ಹಿನ್ನೆಲೆ ಸರಿಪಟ್ಟರು ಇಲ್ಲ ಇಲ್ಲ ಅದೇನು ಸಂಬಂಧ ಗ್ಯಾರಂಟಿ ಸಂಬಂಧ ನಮ್ಮ ಸರ್ಕಾರ ಗ್ಯಾರಂಟಿಗೋಸ್ಕರ ನಮ್ಮ ಸೀಟ್ ಸೋತಾವ್ ಅದಕ್ಕೆ ಇನ್ನೊಂದು ಇಲ್ಲಿ ಸರ್ಕಾರ ಮುಂದುವರಿಬೇಕು ಜನರ ತೋರಿಸ್ತಾವ್ರಿಗೆ ಅದಕ್ಕೆ ಈ ಸರ್ಕಾರ ಬೇತರ ನಾವ್ ಮಾಡ್ತಿದ್ವಿ ಸರ್ಕಾರ ಕಿಡಿಯೋದು ಮತ್ತೆ ಸಾಣಭೂತಿ ಆಕೈತೆ ಅವ್ರು ಒಂದ್ ತಿಂಗಳ ಹಣ ಬಂತು ಇಲ್ಲಿವರೆಗೂ ಒಂದೇ ಬರ್ತಾ ಇಲ್ಲ ಸಚಿವರು ನೋಡಿದ್ರೆ ಹಾಕಿ ಉತ್ತರ ಕೊಟ್ಕೊಂಡು ಓಡಾಡ್ತಾ ಇದಾರೆ ನೋಡ ಮುಂದಿನ ಮಾತಾಡಿ ಸದ್ಯ ಮಾತಾಡ್ಬೇಡ ನಾವು 65 ಮಂದಿ ವಿರೋಧ ಪಕ್ಷ ನಾಯಕರ ನೋಡ್ರಿ ರಾಜಮಠ ಕೊಟ್ರು ಸಿದ್ಧ ತಾಲೂಕ್ ಮಠ ಕೊಟ್ಟರು ಎಲ್ಲ ಕೂಡ ಏನ್ ಹೇಳಿದ್ರೆ ಕೆಲಸ ಮಾಡ್ತಾ ಇರೋದು ನಮ್ಮ ಪಕ್ಷ ಎಲ್ಲ ಒಕ್ಕಟ್ಟಿದ್ವಿ ಮೊನ್ನೆಯಿಂದ ನಡೆದಂತ ಚುನಾವಣೆಯಲ್ಲಿ ನಾವು ಸೋಲು ಅದು ಸ್ವಾಗತ ಅವ್ರಿಗೆ ಅಧಿಕಾರ ಕೊಟ್ಟರೆ ಒಳ್ಳೆ ಕೆಲಸ ಮಾಡಲಿ ದ್ವೇಷ ರಾಜಕಾರಣಿ ಭ್ರಷ್ಟಾಚಾರ ಬಿಟ್ಟು ಕೆಲಸ ಮಾಡುತ್ತೆ ಈ ಸಲ ಹೇಳ್ತೀನಿ ಮತ್ತೆ ಆಯ್ತು.